ನಾವು ಹೇಳ್ತಾ ಇದ್ವಿ, ಯಾರ್ಯಾರ ನಡುವೆ ಪೈಪೋಟಿ ಇದೆ ಆ ಒಂದು ಸಚಿವ ಸ್ಥಾನಕ್ಕಾಗಿ ಅಂತ ನಾವು ನೋಡ್ತಾ ಹೋಗ್ತಾ ಇದ್ವಿ. ಒಕ್ಕಲಿಗ ಕೋಟಾದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಮತ್ತೊಂದ್ಸಲ ನಾವು ನೋಡ್ತಾ ಹೋಗೋದಾದ್ರೆ, ಒಕ್ಕಲಿಗ ಕೋಟಾದಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ಸದಾನಂದ ಗೌಡ ಅವರ ನಡುವೆ ಈಗಾಗಲೇ ಈ ಒಂದು ಪೈಪೋಟಿ ಇರೋದನ್ನ ಗಮನಿಸ್ತಾ ಇದ್ವಿ. ಶೋಭಾ ಕರಂದ್ಲಾಜೆ ವರ್ಸಸ್ ಸದಾನಂದ ಗೌಡ ಅವರ ನಡುವೆ ಒಕ್ಕಲಿಗ ಕೋಟಾದ ಅಲ್ಲಿ ಈಗಾಗಲೇ ಪೈಪೋಟಿ ಇದೆ. ಹಾಗಾಗಿ ನಾವು ಜಾತಿ ಲೆಕ್ಕಾಚಾರವನ್ನ ಕೂಡ ನಾವು ನೋಡ್ತಾ ಇದ್ವಿ. ಜಾತಿ ಲೆಕ್ಕಾಚಾರದ ಮೇಲೆ ಸಚಿವ ಸ್ಥಾನವನ್ನ ನೀಡೋದು ಮೊದಲಿಂದಲೂ ಬಂದಿರುವಂತಹ ಒಂದು ರೀತಿಯ ಸಂಪ್ರದಾಯ. ಹಾಗಾಗಿ ಒಕ್ಕಲಿಗ ಕೋಟಾದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸದಾನಂದ ಗೌಡ ಅವರು ಇದ್ದಾರೆ, ಈಗಾಗಲೇ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ, ಇನ್ನೊಂದ್ ಕಡೆ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಸರ್ಕಾರ ರಚನೆ ಆದ್ರೆ ಇವರು ಇಬ್ಬರಲ್ಲಿ ಒಬ್ಬರಿಗೆ ಈಗಾಗಲೇ ಸಚಿವ ಸ್ಥಾನ ಸಿಗುತ್ತೆ. ಈಗ ಆಲ್ರೆಡಿ ನಾಲ್ಕು ಸಚಿವ ಸ್ಥಾನವನ್ನ ಕೊಡಲಾಗಿತ್ತು. ಅನಂತ್ ಕುಮಾರ್ ಅವರಿದ್ರು, ಸದಾನಂದ ಗೌಡ ಇದ್ರು, ರಮೇಶ್ ಜಿಗಜಿಣಗಿ ಇದ್ರು, ಮತ್ತೆ ಒಂದ್ ಕಡೆ ಅನಂತ್ ಕುಮಾರ್ ಹೆಗಡೆ, ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಸೇರ್ಕೊಳ್ತಾರೆ ಇದ್ರಲ್ಲಿ. ಈಗ ಡಿ ವಿ ಸದಾನಂದ ಗೌಡರು ಗೆಲ್ತಾರಾ ಅನ್ನೋದೇ ಪ್ರಶ್ನೆ, ಗೆದ್ದಾದ್ಮೇಲೆ ಸಿಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ನೆಕ್ಸ್ಟ್ ನೋಡೋಣ, ಲಿಂಗಾಯತ ಕೋಟದಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದು. ಲಿಂಗಾಯತ ಕೋಟ ತುಂಬಾ ಪ್ರಮುಖವಾದಂತ ಒಂದು ಕೋಟ ಇದು. ಯಾರ್ಯಾರು ಪೈಪೋಟಿ ಇಲ್ಲಿ ಇದ್ದಾರೆ ಅಂತ ನಾವು ನೋಡ್ತಾ ಹೋದರೆ, ಬ್ರಾಹ್ಮಣ ಕೋಟಾದಲ್ಲಿ ಈಗ ನಾವು ನೋಡುವಂತದ್ದು, ಬ್ರಾಹ್ಮಣ ಕೋಟಾದಲ್ಲಿ ಈಗ ಪ್ರಹ್ಲಾದ್ ಜೋಶಿ ವರ್ಸಸ್ ಅನಂತ್ ಕುಮಾರ್ ಹೆಗಡೆ ಅವರು ಇಬ್ರು ಕೂಡ ಕಣದಲ್ಲಿ ಇದ್ದಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ರೇಸ್ ಅಲ್ಲಿ ಇದ್ದಾರೆ, ನಮ್ಗೆ ಸಚಿವ ಸ್ಥಾನ ಬೇಕು, ನಮ್ಗೆ ಸಚಿವ ಸ್ಥಾನ ಬೇಕು ಅಂತ. ಆಲ್ರೆಡಿ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಆಲ್ರೆಡಿ ಸಚಿವರಾಗಿದ್ದಾರೆ, ಕೇಂದ್ರ ಸಚಿವರು. ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ಪೈಪೋಟಿಯಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ನೆಕ್ಸ್ಟ್ ಲಿಂಗಾಯತ ಕೋಟದಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಶಿವಕುಮಾರ್ ಉದಾಸಿ ಅವರು. ಶಿವಕುಮಾರ್ ಉದಾಸಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಗುರುತಿಸಿಕೊಂಡಿರುವಂತವರು, ಹಾಗೆ ಸಿಎಂ ಉದಾಸಿ ಅವರ ಪುತ್ರ. ಸೊ ಹೀಗಾಗಿ ಸಾಕಷ್ಟು ಅಡ್ವಾಂಟೇಜ್ ಬಿ ಎಸ್ ವೈ ಅವರ ಭಾರಿ ಬೆಂಬಲ ಇವರಿಗೆ ಇರುವಂತದ್ದು. ಮತ್ತೊಂದ್ ಕಡೆ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ಪರಮಾಪ್ತರಲ್ಲಿ ಒಬ್ರು ಬಿ ಎಸ್ ವೈಗೆ. ಸೊ ಹೀಗಾಗಿ ಬಿ ಎಸ್ ವೈಗೂ ಕೂಡ ಸಂದಿಗ್ಧ ಪರಿಸ್ಥಿತಿ, ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ. ಯಾಕೆಂದ್ರೆ ಈಗ ಆಲ್ರೆಡಿ ಜಿ ಎಂ ಸಿದ್ದೇಶ್ವರ್ ಅವರು ಒಮ್ಮೆ ಕೇಂದ್ರ ಸಚಿವರಾಗಿದ್ರು ಈ ಹಿಂದಿನ ಮೋದಿ ಗೌರ್ಮೆಂಟ್ ಅಲ್ಲೇ, ಆದ್ರೆ ತದನಂತರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ರಮೇಶ್ ಜಿಗಜಿಣಗಿ ಅವರಿಗೆ ಸ್ಥಾನವನ್ನ ನೀಡಲಾಯಿತು. ಇನ್ನು ದಲಿತ ಕೋಟವನ್ನ ನೋಡೋಣ. ಆಲ್ರೆಡಿ ಮೂರು ಕೋಟಾಗಳನ್ನ ಗಮನಿಸಿದ್ವಿ. ದಲಿತ ಕೋಟದಡಿ ಯಾರ್ಯಾರು ಪೈಪೋಟಿಯಲ್ಲಿ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ದಲಿತ ಕೋಟದಡಿ ಈಗಾಗಲೇ ರಮೇಶ್ ಜಿಗಜಿಣಗಿ ಅವರು ಪೈಪೋಟಿಯಲ್ಲಿ ಇದ್ದಾರೆ. ತನಗೆ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದು ರೀತಿಯಲ್ಲಿ ಎಲ್ಲಾ ಒಂದು ಸಚಿವ ಸ್ಥಾನಗಳು ಕೂಡ ಜಾತಿಯ ಆಧಾರದ ಮೇಲೆ ಹೋಗ್ತಾ ಇದೆ ಅನ್ನೋದು ರಮೇಶ್ ಜಿಗಜಿಣಗಿ. ದಲಿತ ಕೋಟಾದಡಿಯಲ್ಲಿ ಸೀನಿಯರ್ ಮೋಸ್ಟ್ ಇರೋದೇ ಅವರು, ಸುಮಾರು 5ಕ್ಕೂ ಹೆಚ್ಚು ಬಾರಿ ಆಯ್ಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್. ಎಸ್, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಆಲ್ರೆಡಿ ಈಗಾಗಲೇ ಒಂದ್ ರೀತಿಯಲ್ಲಿ ಟ್ರೆಂಡ್ ಬಂದ್ಬಿಟ್ಟಿದೆ, ಅಂದ್ರೆ ಎನ್ಡಿಎನೆ ಬರುತ್ತೆ ಅನ್ನುವ ರೀತಿಯಲ್ಲಿ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಬಿಜೆಪಿ ತನ್ನ ಸರ್ಕಾರ ರಚನೆ ಮಾಡುವಂತಹ ಕಸರತ್ತನ್ನ ಹಲವು ಬಾರಿ ಮಾಡಿದೆ, ಈ ಸಲ ಫೈನಲ್ ಆಗಿದೆ. ಸೊ ಈಗ ಇರುವಂತದ್ದು ಸಚಿವ ಸ್ಥಾನ ನಮ್ಗೆ ಯಾರಿಗೆ ಸಿಗುತ್ತೆ, ಯಾವ್ಯಾವ ಕೋಟಾದಡಿ ಅಂತ ಹೇಳಿ, ಯಾವ ರೀತಿಯ ಲೆಕ್ಕಾಚಾರ, ಯಾವ ರೀತಿಯ ಕಸರತ್ತುಗಳು ನಡೀತಾ ಇದೆ ಹೇಗೆ? ನವಿತಾ ಜೈನ್, ಕೂಸು ಹುಟ್ಟುವ ಮೊದಲೇ ಕುಲಾವಿ ಒಲಿಸ್ಕೊಂಡ್ರು ಅಂತೇಳಿ ಒಂದು ಗಾದೆ ಇದೆ. ಅಂತೆ ಇದೀಗ ಸಮೀಕ್ಷೆಗಳನ್ನು ನೋಡಿ ಕೇಂದ್ರದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರ, ಮತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರದ್ದು ಕೂಡ ಎಕ್ಸಿಟ್ ಪೋಲ್ ನಲ್ಲಿ ಪ್ರೂವ್ ಆಗಿರುವಂತದ್ದು. ಇದರ ಬೆನ್ನಲ್ಲಿ ಇದೀಗ ರಾಜ್ಯದಲ್ಲಿ ಕೂಡ ಮಂತ್ರಿ ಸ್ಥಾನಕ್ಕಾಗಿ, ಅಂದ್ರೆ ಕೇಂದ್ರ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದ ಲಾಬಿ ಆರಂಭವಾಗದೆ ತನ್ನದೇ ಆದಂತ ಲಾಬಿಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರನ್ನ ಸಚಿವ ಸ್ಥಾನವನ್ನು ಕೊಡಿಸ್ಲೇಬೇಕನ್ನೋದು ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಆಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಒಬ್ರು ತಮ್ಮವರು ಕೇಂದ್ರದಲ್ಲಿ ಸಚಿವರಾದ್ರೆ ಕೆಲವೊಂದ್ ಕಡೆ ಅದು ತಮ್ಮ ರಾಜ್ಯಕ್ಕೆ ಅನುಕೂಲ, ತಮಗೂ ಕೂಡ ವೈಯಕ್ತಿಕ ಅನುಕೂಲ ಅನ್ನೋದು ಕೂಡ ಅವರ ಲೆಕ್ಕಾಚಾರ. ಒಂದು ಕಡೆ ಒಕ್ಕಲಿಗ ಕೋಟ ಮತ್ತು ಮಹಿಳಾ ಕೋಟದಡಿ ಅವರ ಪರವಾಗಿ ಲಾಬಿಯನ್ನ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಡಿ ವಿ ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ ಗೆದ್ರೆ, ಈ ಹಿಂದೆಯೂ ಕೂಡ ಅವರು ಅಂದ್ರೆ ಈಗ ಹಾಲಿ ಕೇಂದ್ರ ಸಚಿವರಾಗಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರು, ಮತ್ತೆ ಅವರನ್ನ ಮುಂದುವರಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಈ ಇಬ್ಬರು ನಡುವೆ ಈಗಾಗಲೇ ಒಕ್ಕಲಿಗ ಕೋಟದಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಆರಂಭವಾಗಿದೆ. ಡಿ ವಿ ಸದಾನಂದ ಗೌಡರ ಪರವಾಗಿ ಆರ್ಎಸ್ಎಸ್ ಕೂಡ ಬೆನ್ನಿಗೆ ನಿಂತಿರುವಂತದ್ದು ನವಿತಾ ಜೈನ್. ಮತ್ತೊಂದು ಕಡೆ ನವಿತಾ ಜೈನ್, ಪ್ರಮುಖವಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಗೋಡ್ಸೆ ಪರವಾದಂತ ಹೇಳಿಕೆಯನ್ನ ಕೊಟ್ಟರು, ಟ್ವೀಟ್ ಅನ್ನ ಮಾಡಿದ್ರು, ಅದು ದೇಶಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡ್ತು, ಸುದ್ದಿ ಮಾಡ್ತು. ಅನಿವಾರ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಕ್ಷಮೆಯಾಚಿಸುವಂತ ಸ್ಥಿತಿ ನಿರ್ಮಾಣವಾಯಿತು.
ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಆರ್ಎಸ್ಎಸ್ ಬೆಂಬಲ ಇದ್ರು ಕೂಡ ಅವರ ಬೆನ್ನಿಗೆ ನಿಂತರು ಕೂಡ ಈ ಬಾರಿ ಅನಂತಕುಮಾರ್ ಹೆಗಡೆ ಅವರು ಗೋಡ್ಸೆ ಪರವಾದ ಹೇಳಿಕೆಯಿಂದ ಸಚಿವ ಸ್ಥಾನವನ್ನ ಮತ್ತೆ ಪಡೆಯಲಿಕ್ಕೆ ಕಷ್ಟ ಮತ್ತು ವಿಫಲರಾಗ್ತಾರೆ ಮತ್ತು ಅವರ ಪರವಾಗಿ ಯಾರೂ ನಿಲ್ಲಲ್ಲ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ಅನಂತಕುಮಾರ್ ಹೆಗಡೆ ಅವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಬಿಡಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರ ಗೋಡ್ಸೆ ಹೇಳಿಕೆ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ವರದಾನ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಬಾರಿ ಬ್ರಾಹ್ಮಣ ಕೋಟದಲ್ಲಿ ಪ್ರಹ್ಲಾದ್ ಜೋಶಿಗೆ ಹೆಚ್ಚು ಮಾರ್ಕ್ಸ್ ಇದೆ ಅಂತ ಹೇಳಲಾಗ್ತದೆ. ಅವರು ಕೂಡ ಜಗದೀಶ್ ಶೆಟ್ಟರ್ ಸೇರಿದಂತೆ ಬೇರೆ ಬೇರೆಯ ಲಾಬಿ ಮುಖಾಂತರ ಸಚಿವ ಸ್ಥಾನಕ್ಕೆ ಈಗಾಗಲೇ ಏನು ಅರ್ಜಿಯನ್ನು ಹಾಕಿದ್ದಾರೆ ಅಂತಲೇ ಹೇಳಲಾಗ್ತದೆ. ನವಿತಾ ಜೈನ್, ಇನ್ನ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಒಂದು ದಲಿತ ಕೋಟಾ ರಾಜ್ಯಕ್ಕೆ ಕೊಡ್ತಾರೆ. ಕಳೆದ ಬಾರಿ ಕೇಂದ್ರ ಸಚಿವರಾಗಿದ್ದಂತ ಸಿದ್ದೇಶ್ವರ ಅವರನ್ನ ತೆಗೆದು ಆ ಜಾಗಕ್ಕೆ ದಲಿತ ಕೋಟದಲ್ಲಿ ರಮೇಶ್ ಜಿಗಜಿಣಿಗೆಯನ್ನ ಮಾಡಲಾಯಿತು. ಇದೀಗ ಸೀನಿಯಾರಿಟಿ ಆಧಾರದ ಮೇಲೆ ಮತ್ತು ದಲಿತ ಕೋಟಾದಡಿ ರಮೇಶ್ ಜಿಗಜಿಣಿ ಅವರಿಗೆ ಮತ್ತೆ ಕೇಂದ್ರ ಸಚಿವರಾಗುವ ಅವಕಾಶ ಇದೆ ಅಂತ ಕೂಡ ಮಾತು ಕೇಳಿ ಬರ್ತದೆ. ಇದಕ್ಕೆ ಪೂರಕವಾಗಿ ಎಲ್ಲಾ ರೀತಿಯ ತಯಾರಿ ಕೂಡ ನಡೀತಿದೆ ಅಂತ ಹೇಳಲಾಗ್ತದೆ. ತನ್ನದೇ ಆದ ಲಾಬಿ ಕೂಡ ಮುಂದುವರಿಸಿದ್ದಾರೆ ಅಂತ ಹೇಳಲಾಗ್ತದೆ. ನವಿತಾ ಜೈನ್, ಎಲ್ಲರ ನಡುವೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತೆರವು ಮಾಡಿದ್ರೆ ಲಿಂಗಾಯತನ್ನ ಮತ್ತೆ ಓಲೈಸಬೇಕು. ಹಾಗಾಗಿ ಲಿಂಗಾಯತ ಕೋಟದಡಿ ಶಿವಕುಮಾರ್ ಉದಾಸಿ ಮತ್ತು ಸಿದ್ದೇಶ್ವರ ಹೆಸರು ಕೇಳಿ ಬರ್ತಿದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಶಿವಕುಮಾರ್ ಉದಾಸಿ ಪರವಾಗಿ ಬಿ ಎಸ್ ಯಡಿಯೂರಪ್ಪನವರು ಲಾಬಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ನವಿತಾ ಜೈನ್, ಓಕೆ ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.